ನೋಡಿ, ಸಿದ್ದರಾಮಯ್ಯ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಅವರು ಇಲ್ಲಿ ಏನು ಮಳೆಯಿಂದ ಅನಾಹುತನ್ನು ನೋಡೋಕ್ಕೆ ವಿಸಿಟ್ ಮಾಡೋಕ್ಕೆ ಬಂದಿದ್ದಾರೆ, ಸರಿ, ನಾವೇನು ಅದರ ಬಗ್ಗೆ ಇದ್ದಿಲ್ಲ. ಆದರೆ ಬರಕ್ಕೆ ಮುಂಚೆ ಇಲ್ಲಿ ಏನು ಘಟನೆಗಳು, ಈ ಆಜಾದಿ ಕಾ ಅಮೃತ ಮಹೋತ್ಸವ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಗ್ತಾ ಇರುವಾಗ ಶಿವಮೊಗ್ಗ ಈ ಕಡೆ ಎಲ್ಲ ವೀರ ಸಾವರ್ಕರ್ದು ಫ್ಲ್ಯಾಕ್ಸ್ ಹಾಕಿದ್ದಾರೆ. ಅದಕ್ಕೆ ಅವರು ರಿಯಾಕ್ಷನ್ ಕೊಟ್ಟು ಒಂದನ್ನು ಹೇಳಿದ್ದಾರೆ. ಒಂದು, ಮುಸಲ್ಮಾನರ ಏರಿಯಾದಲ್ಲಿ ವೀರ ಸಾವರ್ಕರ್ದು ಹಾಕಬಾರ್ದು. ಎರಡನೇದು, ಅವರು ಹೇಳಿರುವಂಥದ್ದು ಟಿಪ್ಪು ಸುಲ್ತಾನ್ ಆತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಆತನ ಫ್ಲ್ಯಾಕ್ಸ್ ಯಾಕೆ ಹಾಕಿಲ್ಲ ಅನ್ನುವಂಥದ್ದು ಅವರ ಪ್ರಶ್ನೆ. ಈಗ ಕೋರ್ಟೆ ಹೇಳಿದೆ ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ. ಆದರೆ ಟಿಪ್ಪು ಎಲ್ಲ ಗೊತ್ತಿದೆ, ಕೊಡಗಿನ ಜನರ ಆಕ್ರೋಶ ಇನ್ನೂ ಹೋಗಿಲ್ಲ. ಟಿಪ್ಪು ಜಯಂತಿ ಆಚರಣೆ ಮಾಡಿದಂಥ ಸಂದರ್ಭದಲ್ಲಿ ಎರಡು ಅಮಾಯಕ ಜೀವಗಳು ಇಲ್ಲಿ ಹೋಗಿದ್ದವು. ಆ ಆಕ್ರೋಶ ಜನರಲ್ಲಿ ಇದೆ. ಅವರು ಏನು ಮಾಡಿದ್ದಾರೆ ಅಂತ ಚರಿತ್ರೆಯಲ್ಲಿ ದಾಖಲಾದ ಪ್ರಕಾರ 300ಕ್ಕೂ ಹೆಚ್ಚು ದೇವಸ್ಥಾನ ನಾಶ, 80,000 ಜನರ ಹತ್ಯೆ, ಮತಾಂತರ, ಇದು ಎಲ್ಲವೂ ನಡೆದು ಹೋಗಿದೆ. ಆ ಒಂದು ನೋವು ಅದು ನಿರಂತರವಾಗಿ ಕೊಡಗಿನ ಜನತೆಯಲ್ಲಿ ಉಳ್ಕೊಂಡಿದೆ. ಹಾಗಿರುವಾಗ ಟಿಪ್ಪು ಸುಲ್ತಾನನ ಫ್ಲೆಕ್ಸ್ ಹಾಕ್ತಬೇಕು ಅಂತ ಹೇಳುವಂಥ ಇದು ಹೇಳಿದ್ದು, ಮತ್ತು ವೀರ ಸಾವರ್ಕರ್ ಬಗ್ಗೆ ಮುಸಲ್ಮಾನರು ಇರುವಲ್ಲಿ ಹಾಕಬಾರ್ದು ಅಂತ ಹೇಳುವಂಥದ್ದು ಸ್ವಾಭಾವಿಕವಾಗಿ ಕೊಡಗಿನ ಜನರಲ್ಲಿ, ವಿಶೇಷವಾಗಿ ನಮ್ಮ ಎಲ್ಲ ಹಿಂದೂ ಪರ ಸಂಘಟನೆಗಳಲ್ಲಿ ನಮ್ಮ BJP ಕಾರ್ಯಕರ್ತರಲ್ಲಿ ಅಸಮಾಧಾನ, ಒಂಥರದ ಆಕ್ರೋಶ ಸ್ವಾಭಾವಿಕವಾಗಿ ಬಂದಿದೆ. ಇಂಗ್ಲೀಷಲ್ಲಿ ಹೇಳೋದಾದರೆ ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಷನ್ ಅಂತ ಏನು ಹೇಳ್ತಾರೆ. ಅದಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯನವರೇ ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಅಂತದ್ದು. ಅದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆಯನ್ನು ಮಾಡುವುದು, ಅವರು ತಿತಿಮತಿಗೆ ಬಂದಾಗ ಎರಡು ಸೈಡಲ್ಲಿ ನಿಂತು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿದ್ದಾರೆ. ಸಾವರ್ಕರ್ದು ಫೋಟೋವನ್ನು ಹಿಡಿದು ತೋರಿಸಿದ್ದಾರೆ. ಬಹುಶಃ ಪೊಲೀಸ್ ಪ್ರೊಟೆಕ್ಷನ್ ಅವರಿಗೆ ಹೇಗೆ ಕೊಡಬೇಕು ಅದಕ್ಕಿಂತ ಡಬಲ್ ಕೊಟ್ಟಿದ್ದಾರೆ, ಎಲ್ಲವೂ ಆಗಿದೆ. ಅವರು ಹೋಗಿದ್ದಾರೆ, ಆದರೆ ಅಲ್ಲಿಂದ ಬಂದು ಸಂಪಾಜೆಗೂ ಹೋಗಿದ್ದಾರೆ, ಅಲ್ಲೇನು ಮಾಡಲಿಲ್ಲ. ಆದರೆ ಮಡಿಕೇರಿಯಲ್ಲಿ ಬರುವಾಗ ನೀವು